ಫ್ರೆಂಡ್ಸ್, ನೈಟ್ 10 ಸ್ವಲ್ಪ ರೈಸ್ ಇದೆ. ಸ್ವಲ್ಪ ರೈಸ್ಗೆ ಒಂದು ಸಿಂಪಲ್ ಮತ್ತು ರುಚಿಕರವಾದ ಸಾರು ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. 2 ನಿಮಿಷದಲ್ಲಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ಶುರು ಮಾಡೋಣ. ಮೊದಲಿಗೆ ಒಂದು ಬಟ್ಲು ತೊಗೊಳ್ಳಿ. ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿ, 1/4 ಲೋಟ ನೀರು ಹಾಕಿ. ಇವಾಗ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ಳಿ. ಇವಾಗ ಕಿವುಚಿರುವಂತಹ ಹುಣಸೆಹಣ್ಣು ನೀರನ್ನ ಜಾಲರಿಯಲ್ಲಿ ಶೋಧಿಸ್ಬಿಟ್ಟು ತೊಗೊಳ್ಳಿ. ಇವಾಗ ಇಲ್ಲಿಗೆ 1/2 ಚಮಚ ಬೆಲ್ಲದ ಪೌಡರ್ ಹಾಕಿ, ಸ್ವಲ್ಪ ಸಣ್ಣೀರುಳ್ಳಿ ತೊಗೊಳ್ಳಿ. ಸಣ್ಣೀರುಳ್ಳಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ಹುಣಸೆ ಹುಳಿಗೆ ಹಾಕಿ. ಇವಾಗ ಇಲ್ಲಿಗೆ ಚಾಪ್ ಮಾಡಿರೋ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, 1/2 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಇದಿಷ್ಟನ್ನು ಹಾಕಾದ್ಮೇಲಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹುಣಸೆ ಹುಳಿ ಸಾರು ಹಸಿ ಗೊಜ್ಜು ತಯಾರಾಗಿದೆ. ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಆ ಒಂದು ಪರಿಮಳನೇ ಬಾಯಲ್ಲಿ ನೀರನ್ನು ಊರಿಸುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಮನೆಯಲ್ಲಿರುವಂತಹ ಕೆಲವೇ ಪದಾರ್ಥಗಳನ್ನ ಬಳಸಿ ಈ ಒಂದು ಸಾರನ್ನ ಮಾಡ್ಬೋದಾಗಿರುತ್ತೆ. 2 ನಿಮಿಷ ನೋಡ್ತಾ ನೋಡ್ತಾನೆ ಈ ಒಂದು ಸಾರನ್ನ ಮಾಡ್ಬಿಡ್ಬೋದು, ಮತ್ತು ನಾಲ್ಗೆಲಿ ರುಚಿನೂ ಕೂಡ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಸಾರನ್ನ ಮಾಡಿ ನಾಲ್ಗೆಗೆ ರುಚಿನ ತಂದುಕೊಡುತ್ತೆ. ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.